ಬಹಳ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಾ ಮತ್ತೆ ಮೂರು ಕಾಯ್ದೆಗಳ ಬಗ್ಗೆ ತಾವೆಲ್ಲ ಇವತ್ತು ಟ್ರೈನಿಂಗ್ ನ ಪಡೀತೀರಾ ಸೋ ಇದರಿಂದ ನಿಮಗೆ ನನ್ನ ಮಾತು ಕೇಳಿಸ್ತಿದೆ ಹಿಂದೆವರೆಗೂ ಇದರಿಂದ ನಿಮಗೆ ಬಹಳ ಒಂದು ಅಚ್ಚುಕಟ್ಟಾದ ಒಂದು ತರಬೇತಿ ಸಿಗಲಿದೆ ಮೊದಲನೇದಾಗಿ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಪ್ರಕಾರ ನೀವು ತಿಳ್ಕೊಂಡಿರಾ ಎರಡನೇದು ಪೋಕ್ಸೋ ಕಾಯ್ದೆ ಮತ್ತೆ ಮೂರನೇದು ನಮ್ಮ ಕೌಟುಂಬಿಕ ದೌರ್ಜನ್ಯ ಬಗ್ಗೆ ತಾವು ಒಂದು ಟ್ರೈನಿಂಗ್ ನ ಪಡಿತೀರಾ ನಾವು ಡೇ ಟು ಡೇ ಪೊಲೀಸಿಂಗ್ ಅಲ್ಲಿ ನೋಡಿದಾಗ ಹಲವಾರು ಚಾಲೆಂಜಸ್ ನಮಗೆ ಗೊತ್ತಾಗುತ್ತೆ ನಮ್ಮ ರೆಡ್ಡಿ ಸಾಹೇಬ್ ಹೇಳ್ದಂಗೆ ಪ್ರತಿಯೊಂದು ಹಳ್ಳಿಗೂ ನಾವು ಬೀಟ್ನ ಕಳಿಸ್ತೀವಿ ಬಟ್ ಒಂದೊಂದು ವ್ಯಾಪ್ತಿಯಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಸಮಸ್ಯೆನ ಪರಿಗಣಿಸಿ ಬಂದು ಅದು ನೋಡೋ ಅಷ್ಟರಲ್ಲಿ ಬಹಳಷ್ಟು ದಿನಗಳು ಸರ್ ಅದರಲ್ಲೇ ನಮ್ದು ಹೋಗುತ್ತೆ ಬಟ್ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಬಹಳ ಅತ್ಯುತ್ತಮವಾದ ಒಂದು ಕೆಲಸನ ಮಾಡಿ ಆದಷ್ಟು ಅವರ ಶ್ರಮೆಯನ್ನು ಮೀರಿ ಕೆಲಸ ಮಾಡಿ ಬಹಳಷ್ಟು ಉತ್ತಮ ಮಾಹಿತಿಯನ್ನು ತಗೊಂಡ್ಬರ್ತಾರೆ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಯಾವುದು ಅಪರಾಧ ಆಗುತ್ತೆ ಅಂತ ಹೇಳಿ ನಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ಬಟ್ ಪೊಲೀಸರು ಎಷ್ಟು ಅಪಘಾತನ ಮತ್ತೆ ಕೃತ್ಯಗಳನ್ನ ತಡೆದಿರ್ತಾರೆ ಅಂತ ಹೇಳಿ ನಮ್ಮಲ್ಲಿ ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ಇರಲ್ಲ ಸೊ ಎಲ್ಲ ರೀತಿ ಅವರು ತಡೆದಿರೋದ್ರ ಬಗ್ಗೆ ಎಷ್ಟೊಂದು ಜನ ಅನ್ಸಂಗ್ ಹೀರೋಸ್ ಅಂತ ಹೇಳ್ತೀವಿ ಅದು ನಮ್ಮ ಪೊಲೀಸ್ ಇಲಾಖೆ ಆಗಿರುತ್ತೆ